ಸಾಧಿಸೋ ಅಂತ ಛಲ ಇದ್ರೆ ಸಾಧನೆಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಈ ದಿವ್ಯಾಂಗ ಸೋದರ ಸೋದರಿ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಮನೋಬಲ ಇದ್ರೆ ಎಂಥ ಸಂಕಷ್ಟವನ್ನ ಮೆಟ್ಟಿ ನಿಲ್ಬೋದು ಅಂತ ಸಾಧಿಸಿ ತೋರಿಸಿದ್ದಾರೆ. ಯಾರು ಈ ಸೋದರ ಸೋದರಿ ಅಂತೀರಾ? ಅವರೇ ಉಡುಪಿ ಜಿಲ್ಲೆ ಶಿರ್ವಾದ ಗಣೇಶ್ ಪಂಜಿಮಾರ್ ಹಾಗೆ ಸುಮಾ ಪಂಜಿಮಾರ್. ಅವರ ಸಾಧನೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಇನ್ಯಾಕ್ ತಡ, ಬನ್ನಿ ಉಡುಪಿ ಜಿಲ್ಲೆಗೆ ಹೋಗೋಣ. ಶ್ರೀ ಕೃಷ್ಣನ ನೆಲವೀಡು ಉಡುಪಿ ಜಿಲ್ಲೆಯ ಶಿರ್ವದ ಪಂಜಿಮಾರ್ ಪುಟ್ಟ ಗ್ರಾಮ. ಈ ಗ್ರಾಮದ ರಾಮಮೂಲ್ಯ ಮತ್ತು ನಾಗಮಣಿ ದಂಪತಿಯ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಸುಮಾ ಬಾಲ್ಯದಿಂದಲೇ ಮೂಳೆಗಳ ಗಟ್ಟಿತನವನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸುವ ಆಸ್ಟಿಯೋಜೆನೆಸಿಸ್ ಇಂಪರ್ಫೆಕ್ಟಾ ಎಂಬ ವಿರಳ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದರಿಂದಾಗಿ ಪದೇ ಪದೇ ಮೂಳೆ ಮುರಿತಕ್ಕೆ ಒಳಗಾಗಿ ಇವರ ಬೆಳವಣಿಗೆಯೂ ಕುಂಠಿತವಾಗಿದೆ. ಈ ಕಾಯಿಲೆಯನ್ನು ಮೆಟ್ಟಿ ನಿಂತಿರುವ ಈ ಸೋದರ ಸೋದರಿ ಕುಂಚ ಮತ್ತು ಕರಕುಶಲ ಕಲೆಯಲ್ಲಿ ನೈಪುಣ್ಯತೆ ಸಾಧಿಸಿ ಜೀವನೋತ್ಸಾಹದೊಂದಿಗೆ ಬದುಕುತ್ತಾ ಇತರರಿಗೂ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ನಮ್ಮ ತಾಯಿಗೆ 5 ಜನ ಮಕ್ಕಳು, ಅದರಲ್ಲಿ 3 ಜನ ಹ್ಯಾಂಡಿಕ್ಯಾಪ್ಸ್, ಇಬ್ಬರು ಕರೆಕ್ಟಾಗಿದ್ದಾರೆ. ಆ ಗ್ಲಾಸ್ ಎಷ್ಟು ವೀಕ್ ಇರ್ತದೋ ಅದೇ ರೀತಿ ನಮ್ಮ ಬೋನ್ ಕೂಡ ಅಷ್ಟೇ ವೀಕ್ ಇರ್ತದೆ. ಅಂದರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಫೋರ್ಸ್ ಜಾಸ್ತಿ ಬಿದ್ದರೆ ಬೋನ್ ಮೇಲೆ ಪಟಕ್ ಅಂತ ಮುರಿದು ಬಿಡ್ತದೆ. ನಾನು ಹುಟ್ಟುವಾಗ ಸರಿ ಇದ್ದೆ, 5 ವರ್ಷ ತನಕ ಸರಿ ಇದ್ದೆ ನಾನು. ಮತ್ತು ಒಂದು ದಿನ ಹೋಗುವಾಗ ಈಗ ಒಂದು ಕಾಲು ಚರ್ಕ್ ಅಂತ ಇದಕ್ಕೆ ಕ್ರ್ಯಾಕ್ ಆಗಿ ಇನ್ನೊಂದು ಕಾಲ ಮೇಲೆ ಸ್ವಲ್ಪ ಜಾಸ್ತಿ ಬಲ ಬೀಳ್ತದಲ್ಲ, ಆಗ ಆ ಕಾಲು ಕೂಡ ಮುರಿದು ಬೀಳ್ತು. ಈ ಥರ ಎಲ್ಲ ನನ್ನ ಕೈ ಕಾಲು ಎದೆ ಬೆನ್ನು ಎಲ್ಲ ಮುರಿದು ಮುರಿದು ಮುರಿಯುತ್ತಲೇ ಇರ್ತದೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬಂತೆ ಗಣೇಶ್ ಪಂಜಿಮಾರ್ ಕುಂಚಕಲೆಯನ್ನು ಕರಗತ ಮಾಡಿಕೊಂಡಿದ್ದರೆ ಇವರ ಸೋದರಿ ಸುಮಾ ಕರಕುಶಲ ಕಲೆಯಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ನನ್ನ ಏಜ್ 21. ನಾನು 6ನೇ ತರಗತಿ ತನಕ ಕಲಿತಿದ್ದೇನೆ, ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ತುಂಬ ಹುಷಾರಿರಲಿಲ್ಲ, ತುಂಬ ಸರ್ಜರಿ ಎಲ್ಲ ಆಯಿತು, ಹಾಗಾಗಿ ಮನೆಯಲ್ಲೇ ಇದ್ದೇನೆ. ಇವರು ಬಾಲ್ಯದಿಂದ ಎದುರಿಸುತ್ತಿರುವ ಕಾಯಿಲೆಗೆ ಮದ್ದಿಲ್ಲ, ಇದು ಇವರನ್ನು ಕುಬ್ಜರನ್ನಾಗಿಸಿದೆ. ಆದರೆ ಇವರಿಬ್ಬರ ಖ್ಯಾತಿ ಮುಗಿಲೆತ್ತರಕ್ಕೆ ಏರುವುದಕ್ಕೆ ಇವರ ಮನೋಬಲ ಅಡ್ಡಿಯಾಗಿಲ್ಲ ಎಂಬುದು ಗಣೇಶ್ ಅವರ ಆತ್ಮವಿಶ್ವಾಸದಿಂದ ಕೂಡಿದ ಮಾತುಗಳಿಂದಲೇ ವೇದ್ಯವಾಗುತ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಮ್ಮ. 2015 ನನ್ನ ಬಿಕಾಂ ಕಂಪ್ಲೀಟ್ ಆಯಿತು. ನನಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಆಸೆ ಇತ್ತು, ಬ್ಯಾಂಕ್ ಅಥವಾ ಗೌರ್ಮೆಂಟ್ ಕೆಲಸ. ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದಲ್ಲ, ಎಲ್ಲರ ಥರ ನಾನು ಕೂಡ ಹೊರಡಲೇಬೇಕು. ಅಂದರೆ ನಮಗೇನು ಸ್ವಲ್ಪ ಇದೇನೇ ಇರೋದಿಲ್ಲ, ಎಲ್ಲರಿಗೆ ಹೇಗೆ ಎಕ್ಸಾಮ್ ಇರ್ತದೋ ಅದೇ ಥರ ಇರ್ತದೆ. ನಾನು ಅದೇ ಒಂದು ದಿನ ಇದೇ ಥರ ಈ ಆನ್ಲೈನ್ ಎಕ್ಸಾಮ್ ಬರೀತಿರುವಾಗ ಯೂಟ್ಯೂಬಲ್ಲಿ ಒಂದು ಡ್ರಾಯಿಂಗ್ ವಿಡಿಯೋ ನೋಡಿದೆ. ನೋಡಿ ನನಗೆ ಕೂಡ ಮಾಡಬೇಕಂತ ಆಸೆ ಇತ್ತು. ಮತ್ತು ನಾನು ನನ್ನ ತಾಯಿಯದ್ದು ಒಂದು ಪೆನ್ಸಿಲ್ ತಗೊಂಡು ಒಂದು ಪೇಪರ್ ತಗೊಂಡು ಅದರಲ್ಲಿ ಡ್ರಾಯಿಂಗ್ ಬಿಡಿಸಿ ನನ್ನ ತಾಯಿಗೆ ತೋರಿಸಿದ್ದೆ. ನನ್ನ ತಾಯಿ ಪೇಟೆಗೆ ಹೋಗಿದ್ದರು, ಅವ್ರು ಬರೋ ಮೊದಲು ತೋರಿಸಿದ್ದೆ. ಆಗ ಅವರಿಗೆ ತೋರಿಸಿದೆ ನಾನು, ಅವರಿಗೆ ಭಾರಿ ಖುಷಿಯಾಯಿತು. ಆ ಡ್ರಾಯಿಂಗ್ ಮಾಡುವಾಗ ನನ್ನ ಮೊಬೈಲ್ ಇತ್ತಲ್ಲ, ಆ ಮೊಬೈಲನ್ನು ನನ್ನ ತಂಗಿಗೆ ಕೊಟ್ಟು ತಂಗಿ ಹತ್ರ ಶೂಟ್ ಮಾಡಲಿಕ್ಕೆ ಹೇಳಿದ್ದೆ. ಅವಳು ಶೂಟ್ ಮಾಡ್ತಾ ಇದ್ದಳು. ಮತ್ತು ಆ ಶೂಟ್ ಮಾಡಿದ್ದೆಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ಸಾಂಗ್ ಹಾಕಿ ಒಂದು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಹಾಕಿದೆ. ಆಗ ಒಳ್ಳೆ ರೆಸ್ಪಾನ್ಸ್ ಬಂತು ಜನಗಳ ಕಡೆಯಿಂದ, ಭಾರಿ ಖುಷಿಯಾಯಿತು ನನಗೆ. ಓ, ಈ ಥರ ಮಾಡಿದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಂತ. ಓಡಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಮನೆಯಲ್ಲೇ ತೆವಳುತ್ತಲೇ ಇವರು ಕ್ಯಾನ್ವಾಸ್ನಲ್ಲಿ ಕುಂಚಗಳಿಂದ ವ್ಯಕ್ತಿ ಚಿತ್ರ ಬಿಡಿಸುವುದರಲ್ಲಿ ನೈಪುಣ್ಯತೆ ಪಡೆದಿದ್ದಾರೆ. ದೇಶ ವಿದೇಶಗಳಿಂದಲೂ ಕೂಡ ನನಗೆ ಮೆಸೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಭಾರಿ ಖುಷಿ ಆಯಿತು, ಓ ಇಷ್ಟು ದೂರ ಹೋಗ್ತಾ ಉಂಟು ನನ್ನ ವಿಡಿಯೋ ಅಂತ. ಭಾರಿ ಖುಷಿಯಾಗಿ ಅದನ್ನೇ ಮುಂದುವರಿಸ್ತಾ ಇದ್ದೇನೆ ಈಗ ಕೂಡ. ದೇವರ ಚಿತ್ರಗಳು, ಗಣ್ಯರ ಚಿತ್ರಗಳನ್ನು ಸೊಗಸಾಗಿ ರಚಿಸುವ ಗಣೇಶ್, ತಮ್ಮಂತೆಯೇ ಎಲುಬಿನ ಸಮಸ್ಯೆಯಿಂದ ಬಳಲುತ್ತಿರುವ ಸೋದರಿ ಸುಮಾಗೂ ಸ್ಫೂರ್ತಿಯಾಗಿದ್ದಾರೆ. ಸೋದರನಿಂದಲೇ ಸ್ಫೂರ್ತಿ ಪಡೆದ ಸುಮಾ ಕೂಡ ಹಲವು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಯೂಟ್ಯೂಬ್ನಲ್ಲಿ ಕರಕುಶಲ ಕಲೆಯನ್ನು ನೋಡಿ ಕಲಿತು ವಿವಿಧ ಕಲಾಕೃತಿಗಳ ರಚನೆಯಲ್ಲಿ ತೊಡಗಿದ್ದಾರೆ. ಇವರ ಕೈಚಳಕದಲ್ಲಿ ಮೂಡುವ ಶಿವ, ಲಕ್ಷ್ಮಿ, ಗಣಪ, ನವಿಲು, ಗಾಡಿಗಳು ಮನಸೆಳೆಯುತ್ತವೆ. ತಮ್ಮದೇ ಆದ ಪಂಜಿಮಾರ್ ಆರ್ಟ್ ಮತ್ತು ಕ್ರಾಫ್ಟ್ ಎಂಬ ಯೂಟ್ಯೂಬ್ ಚಾನೆಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಯನ್ನು ಹೊಂದಿ ಸಾಮಾಜಿಕ ತಾಣಗಳಲ್ಲಿ ಸಕ್ರಿಯರಾಗಿರುವ ಸುಮಾ ತಮ್ಮ ಕಲಾಕೃತಿಗಳನ್ನು ಅದರಲ್ಲಿ ಪ್ರದರ್ಶಿಸಿರುವುದಾಗಿಯೂ ತಿಳಿಸುತ್ತಾರೆ.
ಸುಮ ಪಂಚಮರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಂದು. ಅದಕ್ಕೆಲ್ಲ ವೀಡಿಯೋಸ್ ಎಲ್ಲ ವೀಕ್ಲಿ ವೀಕ್ಲಿ ವೀಡಿಯೋಸ್ ಎಲ್ಲ ಹಾಕ್ತೇನೆ ನಾನು ಮಾಡೋದೆಲ್ಲ. ಇವರ ತಾಯಿ ಮಕ್ಕಳಿಬ್ಬರ ಬೆಂಬಲಕ್ಕೆ ನಿಂತಿದ್ದಾರೆ. ತಮ್ಮ ಸೋದರ ಮತ್ತು ಸೋದರಿ ಅಂಗವೈಕಲ್ಯತೆಯನ್ನು ಮೀರಿ ಬೆಳೆದಿರುವ ಬಗ್ಗೆ ಅವರ ಸೋದರ ಕೃಷ್ಣ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಇವರು ಬಂದ್ಬಿಟ್ಟು ನಮ್ಮ ಅಣ್ಣ, ಇವರು ನನ್ನ ತಂಗಿ, ಇವರು ಇಬ್ರು ತಮ್ಮ ಸ್ವಂತ ಇಚ್ಛೆಯಿಂದ ಅವರ ಒಂದು ಹವ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ನನಗೂ ಹೆಮ್ಮೆ ಅನಿಸ್ತಾ ಇದೆ. ಬದುಕುವ ಹುಮ್ಮಸ್ಸು, ಸಾಧಿಸುವ ಛಲ ಬಲವಾಗಿದ್ದರೆ ಎಲ್ಲವೂ ಸೋತು ಶರಣಾಗುತ್ತವೆ ಎಂಬುದಕ್ಕೆ ಈ ಇಬ್ಬರು ಸೋದರ ಸೋದರಿ ಉದಾಹರಣೆಯಾಗಿದ್ದಾರೆ. ಎಕ್ಸಿಬಿಷನ್ ಇಟ್ಟು ನಾವು ಎಕ್ಸಿಬಿಷನ್ ಇಟ್ಟ ಮೇಲೆ ಫುಲ್ ಸಪೋರ್ಟ್ ಬಂತು ನಮಗೆ. ಇನ್ನೂ ನಾನು ಒಂದು 25% ನಾನು ಹೆಸರಿತ್ತು, ಅದು ಇನ್ನೂ ಸ್ವಲ್ಪ 75% ತನಕ ಹೋಯಿತು. ಭಾರಿ ಖುಷಿ ಆಯ್ತು ನನಗೆ. ಉತ್ಸಾಹ ಹುರುಪಿನೊಂದಿಗೆ ಕಲಾ ಪ್ರಪಂಚಕ್ಕೆ ಕಾಲಿಟ್ಟು ಚಿತ್ರಕಲೆ ಕರಕುಶಲ ಕಲೆಯಲ್ಲಿ ಛಾಪು ಮೂಡಿಸಿದ್ದಾರೆ. ನಾನು ಧರ್ಮಸ್ಥಳ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಡ್ರಾಯಿಂಗ್ ಕೊಟ್ಟಿದ್ದೆ, ಅವರಿಗೆ ಕೂಡ ಭಾರಿ ಖುಷಿ ಆಗಿತ್ತು ನಾನು ನೋಡಿ. ಅದೇ ಖುಷಿಯಿಂದ ನಾನು ಕೂಡ ನನಗೆ ಅಂದರೆ ಒಳ್ಳೆ ಇನ್ನೂ ರಿಯಲಿಸ್ಟಿಕ್ ಫೋಟೋ ರಿಯಲಿಸ್ಟಿಕ್ ಆಗಿ ಬಿಡಿಸ್ಬೇಕಂತ ಆಸೆ, ಅದೇ ಪ್ರಯತ್ನ ಪಡ್ತಿದ್ದೇನೆ. ಇನ್ನು 2D ಆರ್ಟಲ್ಲಿ ಅದು ಫೋಟೋ ಫ್ರೇಮ್ ಥರ ಮಾಡಬೇಕಂತ ಆಸೆ ಇದೆ ಕ್ವಿಲ್ಲಿಂಗ್ ಆರ್ಟಲ್ಲಿ. ಮತ್ತು ಬೇರೆ ಆರ್ಟ್ ಕೂಡ ರೆಸಿನ್ ಆರ್ಟ್ ಕೂಡ ಕಲ್ತ್ಕೊಳ್ಬೇಕು ಅಂತ ಇದ್ದೇನೆ. ಗಟ್ಟಿಮುಟ್ಟಾಗಿದ್ದರೂ ದೈಹಿಕವಾಗಿ ಸದೃಢರಾಗಿದ್ದರೂ ಕೀಳರಿಮೆಯಿಂದ ಮನದಲ್ಲಿ ಶೂನ್ಯ ಭಾವನೆಯನ್ನು ತುಂಬಿಕೊಂಡು ಕುಗ್ಗಿ ಹೋಗುವವರಿಗೆ ಆತ್ಮಸ್ಥೈರ್ಯ ತುಂಬುವಂತೆ ಬದುಕುತ್ತಿರುವ ಈ ಸೋದರ ಸೋದರಿ ಜೀವನೋತ್ಸಾಹಕ್ಕೆ ಸಾಧನೆಗೆ ಸಾಕ್ಷಿಯಾಗಿ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ನಾವು ಯಾರು ಕೂಡ ಜೀವನದಲ್ಲಿ ಜುಗುಪ್ಸೆ ಆಗಬೇಕಾಗಿಲ್ಲ, ಯಾಕಂದ್ರೆ ನಾವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡಬಹುದು. ನಾವು ಜೀವನದಲ್ಲಿ ಆಸೆಯನ್ನು ಕಾಣಬೇಕು. ಆಸೆಯನ್ನು ಕಾಣುವುದು ಮಾತ್ರವಲ್ಲ, ಅದಕ್ಕಾಗಿ ನಾವು ಪರಿಶ್ರಮ ಪಡಬೇಕು. ಎಲ್ಲರೂ ಪ್ರಯತ್ನ ಪಟ್ಟರೆ ಖಂಡಿತ ಸಾಧಿಸಲಿಕ್ಕೆ ಸಾಧ್ಯ ಇದ್ದೇ ಇದೆ. ನನ್ನಂತೆ ತುಂಬ ಜನ ಇದ್ದಾರೆ ಅಂಗವಿಕಲರು, ಅವರು ಕೂಡ ಅಂದರೆ ಬೇಜಾರಿಂದ ಇರಬಾರ್ದು. ಅವರಿಗೆ ಯಾವ ಕಲೆ ಇಷ್ಟನೋ ಆ ಕಲೆಯಲ್ಲಿ ಅವರು ಕೂಡ ಪ್ರಯತ್ನ ಪಟ್ಟರೆ ನಾವು ಏನನ್ನು ಕೂಡ ಸಾಧಿಸಬಹುದು. ಈ ಮೂಲಕ ಜೀವನೋಪಾಯದ ಮಾರ್ಗ ಕಂಡುಕೊಂಡಿದ್ದು ಖ್ಯಾತಿಯನ್ನೂ ಗಳಿಸಿದ್ದಾರೆ. 10 ಹಲವು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಈ ವಿಶೇಷ ಪ್ರತಿಭೆಯ ಸಾಧನೆಯ ಹಾದಿಗೆ ಇನ್ನಷ್ಟು ಗೌರವ ಮನ್ನಣೆ ದೊರಕಲಿ ಎಂಬುದು ಸುದ್ದಿ ಸೌರಭದ ಆಶಯ.